ಬಿಜೆಪಿ ಮುಖಂಡ ಹಾಗೇನೆ ವಕೀಲ ದೇವರಾಜೇಗೌಡ ಬಿಡುಗಡೆ ಮಾಡಿರ್ತಕ್ಕಂಥ ಏನು ಆಡಿಯೋ ಏನಿದೆ ಶಿವರಾಮೇಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಮೇಗೌಡ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಶಿವರಾಮೇಗೌಡರ ವಿರುದ್ಧವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ದೇವರಾಜೇಗೌಡ ಬಿಡುಗಡೆಗೊಳಿಸಿರ್ತಕ್ಕಂಥ ಆಡಿಯೋ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನ ಕೂಡ ಮಾಡ್ತಿರುವಂತಹದ್ದು. ಆಡಿಯೋ ಬಿಡುಗಡೆ ಕುರಿತಂತೆ ಇದೀಗ ಶಿವರಾಮೇಗೌಡ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೇವರಾಜೇಗೌಡರನ್ನ ಕಂಡ್ರೆ ಸೈಡ್ಗೆ ಹೋಗ್ತೇವೆ, ಮತ್ತೊಂದು ಪೆನ್ಡ್ರೈವ್ ತೆಗೆದು ಎಳ್ಕೊಂಡ್ಬಿಟ್ರೆ ನಾವೇನ್ ಮಾಡೋದಿಕ್ಕಾಗತ್ತೆ ಅಂತೇಳಿ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಲೇವಡಿಯನ್ನ ಕೂಡ ಮಾಡಿದ್ದಾರೆ. ಒಂದು ಎರಡು ಮೀಟಿಂಗ್ ಮಾಡೇ ಇಷ್ಟೆಲ್ಲ ರಾದ್ದಾಂತವಾಗಿದೆ. ದುಷ್ಟರನ್ನ ಕಂಡ್ರೆ ದೂರವಿರುವುದು ಒಳ್ಳೆಯದು ಅಂತ ಎಂಬಂತೆ ಶಿವರಾಮೇಗೌಡ ಇದೀಗ ಮಾತನಾಡಿದ್ದಾರೆ. ಶಿವರಾಮೇಗೌಡ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರ್ತಕ್ಕಂತಹದ್ದು, ಇತ್ತೀಚೆಗೆ ವಕೀಲ ಹಾಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಒಂದು ಆರೋಪವನ್ನು ಕೂಡ ಮಾಡಿದ್ರು. ನನ್ನನ್ನು ಮೊದಲು ಸಂಪರ್ಕ ಮಾಡಿದ್ದು ಶಿವರಾಮೇಗೌಡರು, ಆ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೊತೆ ಮಾತನಾಡೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಟ್ರು ಅಂತೇಳಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಆ ಮೂಲಕವಾಗಿ ತಮ್ಮ ಆಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಅದರ ಜೊತೆ ಮಾತನಾಡಿದಂತಹ ಸಂಭಾಷಣೆಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಇದರಿಂದಾಗಿ ಆತಂಕಗೊಂಡು ಮಾಧ್ಯಮ ಗೋಷ್ಠಿ ನಡೆಸಿದಂತಹ ಶಿವರಾಮೇಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂತಹದ್ದು ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿದೆ ನೋಡಿ, ಹೇಳಿದ ಮೇಲೆ ಕಾರ್ತಿಕ್ ಗೌಡನ ವಿಡಿಯೋನ ನಾನು ರಾತ್ರಿ 11 ಗಂಟೆಯಲ್ಲಿ ನನಗೆ ಯಾರೋ ನೋಡಿ ಅಣ್ಣಾರ ಬಂದದೆ ನೋಡಿ ಇವನ ಬಗ್ಗೆ ಅಂತ ಹೇಳಿದಾಗ ನಾನು ಕಾರ್ತಿಕ್ ಗೌಡ ಅಂತ ಡಿಟೇಲ್ ಓದಿ ನೋಡಿದಾಗ ಕಾರ್ತಿಕ್ ಗೌಡ ಹೇಳಿರ್ತಕ್ಕಂಥದ್ದು ಓ ಈ ನೆಲೆಯಲ್ಲಿ ಇವನಿಗೆ ಕೊಟ್ಟವನೆ ದೇವರಾಜೇಗೌಡ ಇದ್ರಲ್ಲೆಲ್ಲ ಪ್ಲಾನ್ಗಾರ ಇಂದಾನೇ ಹೇಳಿ. ಯಾಕೆಂದ್ರೆ ನೋಡಿ, ಕಾರ್ತಿಕ್ ಅನ್ನು ನಾನು ಭೇಟಿ ಮಾಡಿಲ್ಲ, ನನಗೆ ಸಂಬಂಧ ಇಲ್ಲ, ಅವನ ಪರಿಚಯ ಇಲ್ಲ. ದೇವರಾಜೇಗೌಡ ಎರಡು ಮೀಟಿಂಗ್ನಲ್ಲೇ ದೇವರಾಜೇಗೌಡನ ಯಪ್ಪ ದೇವರಾಜೇಗೌಡ ಅಲ್ಲಿ ಬರ್ತಾವನೆ ಅಂದ್ರೆ ನಾವು ಇತ್ಲಾಗ ಓಡ್ಬಿಡ್ತೀವಿ. ಈಗ ತಿರುಗಿ ಎಲ್ಲಾರ ಒಂದು ಪೆಂಡ್ರೈವ್ ಹಿಡ್ಕೊಂಡು ಬರಲ್ಲ ಎಳ್ಕೊಂಡು ಎಲ್ಲ ಹಾಕೊಂಡ್ಬಿಟ್ಟು ಅಂತ. ಹಿಂಗೆ ಮುಂದುವರೆದ್ರೆ ಕೊಡ್ತೀನಿ ಅದು ಹೇಳಿದ್ದಾರೆ. ಹಿಂಗೆ ಮುಂದುವರೆದ್ರು ಅಲ್ಲ, ನನ್ನ ಮೇಲೆ ಎಷ್ಟೋ ಜನ ಆರೋಪ ಮಾಡಿರಲ್ಲ ಇವತ್ತು ಅನುಭವಿಸ್ದವ್ರೆ ಬ್ರದರು. ನನ್ನ ಮೇಲೆ ಯಾರ್ಯಾರು ಕೂಗಾಡಿದ್ರು ಅವರೆಲ್ಲ ಅಣ್ಣಾಗ ಹೋಗಿ ಅವ್ರೆ. ನಾನಾ ಫೋನ್ ಅಲ್ಲ, ಫೋನ್ ಎಷ್ಟು ಬಿಟ್ಟು ದಾಮಯ್ಯಗಳಪ್ಪ ಅಂತೀನಿ. ಅಲ್ಲ ಎಲ್ಲಾದ್ರೂ ಉಂಟೆ ಮರುತಿ, ನೀನ್ ನಂಬ್ತೀ ಇಲ್ವ? ನಾವೆಲ್ಲ ಪ್ರಾಮಾಣಿಕವಾಗಿರೋ ಜನ ನೋಡ್ರಿ, ಒಂದ್ ಹೇಳ್ತೀನಿ ಕೇಳಿ. ಪೆನ್ ಡ್ರೈವ್ ಏನ್ ಅನಾಹುತ ಆಗ್ಬೇಕಾದ್ರೆ ನಾವು ಮಾಡಿ ಅಂತ ಹೇಳಿಲ್ಲ. ಇದನ್ನ ನೋಡಿ ಇಲ್ಲಿ ಹೇಳಿದಾರೆ, ಇವತ್ತು ತಂದ್ಕೊಟ್ರಿ. ಈಗ ವಿಡಿಯೋ ಶೂಟ್ ಮಾಡ್ಕೊಂಡಿದ್ಯಾರು ನೀನು? ನಾವು ಮಾಡಿದ್ವಾ? ಮಾಡ್ಕೊಂಡಿದ್ಯಾರು? ವಿಡಿಯೋ ಕದ್ದಾರ ಯಾರೋ ಅಂತ ಹೇಳ್ತಾವನೆ. ದೇವರಾಜೇಗೌಡ ಪೆನ್ ಡ್ರೈವ್ ಹೊರಗೆ ಬಿಡ್ಬಿಟ್ಟು ರಿಲೀಸ್ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಈಗ ಏನು ಇಲ್ದಂಗ ನಾಟಕ ಆಡ್ತಾವನೆ. ಈಗ SIT ಅವ್ರು ರುಬ್ಬರು ಅಂತ ಇದನ್ನ CBI ಕೊಡಿ, ಇದನ್ನ FDI ಕೊಡಿ, ಇವೆಲ್ಲ ಆಟ ಆಡ್ತಾವೆ. ಇದು ನಡೆದಿರತಕ್ಕಂತ ವಿದ್ಯಮಾನ. ಈಗ ದೇವರಾಜೇಗೌಡ ಪತ್ರ ಬರೆದಿದ್ದೀನಿ ಅಂತಾನೆ, ನಾನು ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದ್ದೆ ಅಂತಾನೆ. ಇವೆಲ್ಲ ಪೆಂಡ್ರೈವ್ ತಗೊಂಡೋಗಿ ಅಮಿತ್ ಶಾ ಅವ್ರ ಮುಂದೆ ಸುರಿದಿದ್ರೆ ಇಮಿಡಿಯೇಟ್ ಆಗಿ ಆಗ್ಲೇ ಅಮಿತ್ ಶಾ ಅವ್ರು ಆರ್ಡರ್ ಮಾಡ್ಬಿಡ್ತಿದ್ರು. ಪಾಪ, ನಮ್ ಪಾರ್ಟಿಲಿ ಇವೆಲ್ಲ ನಡೆಯಲ್ಲ ಬರುತ್ತೆ. ನಮ್ ಪಾರ್ಟಿ ಬಂದೋಬಸ್ತ್ ಇದೆ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ, ಯಾಕೆಂದ್ರೆ SIT ರಚನೆ ಆಗಿದೆ. SIT ಅವರು ಕ್ರಮ ತಗೋತಾ ಇದ್ದಾರೆ. SIT ಅವರು ಯಾರ ಮೇಲೆ ಅನುಮಾನ ಬರ್ತದೋ ಅವ್ರನ್ನ ತಗೊಂಡೋಯ್ತಾರೆ. ನನಗೆ ತಿಳಿದ ಮಟ್ಟಿಗೆ ಅಮಿತ್ ಶಾ ಅವರಿಗೆ ಈ ವಿಚಾರ ಗೊತ್ತಿತ್ತು. ಸುಮಾರಾಗಿ ಟಿಕೆಟ್ ನಮಗೆ ನಿಮ್ಮ ಮಾಧ್ಯಮದವರೇ ಹಾಸನಕ್ಕೆ
ಅವರು ಟಿಕೆಟ್ ಬೇಡಿ ಪ್ರಜ್ವಲ್ಗೆ ಅಂತ ಹೇಳ್ತಿದ್ರು ಅಂತೇಳಿ ಚರ್ಚೆ ಇತ್ತು ಮಾಧ್ಯಮದ ಲೆವೆಲ್ನಲ್ಲಿ, ಮುಖಂಡರುಗಳ ಲೆವೆಲ್ನಲ್ಲಿ. ಟಿಕೆಟ್ ಅವ್ರು ಕೊಟ್ಟಾದ್ಮೇಲೆ ನಾವು ಮಾತು ಮಾಡೋದು. ಶಿವರಾಮೇಗೌಡರು ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂತಹದ್ದು, ದೇವರಾಜೇಗೌಡರು ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ, ಶಿವರಾಮೇಗೌಡರ ಹಸ್ತಕ್ಷೇಪನೆ ಇದೆ ಅವರ ಜೊತೆ ಕೂಡ ಆಗಿರತಕ್ಕಂತಹದ್ದು, ಅವರು ಡಿ ಕೆ ಶಿವಕುಮಾರ್ ಜೊತೆ ಕೂಡ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರ ಇತ್ತು, ಪೆಂಡ್ರೈವ್ ಅವರಿಗೆ ಗೊತ್ತಿತ್ತು ಅನ್ನುವಂತಹ ವಿಚಾರ ಕೂಡ ಇತ್ತು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರತಕ್ಕಂತಹದ್ದು ಶಿವರಾಮೇಗೌಡರು. ಈ ಬಗ್ಗೆ ಸ್ಪಷ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಮ್ಮ ಪಕ್ಷದಲ್ಲಾಗಿರ್ಬೋದು ಹಿರಿಯ ನಾಯಕರಿಗಾಗಿರ್ಬೋದು ಯಾವುದೇ ಅಷ್ಟರ ಮಟ್ಟಿಗೆ ಮಾಹಿತಿ ಇರಲಿಲ್ಲ. ಈ ಬಗ್ಗೆ ಗೊತ್ತಿದ್ರೆ ಮೊದಲೇ ಕೂಡ ಆಕ್ಷನ್ ತೆಗೆದುಕೊಳ್ತಾ ಇದ್ರು ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಶಿವರಾಮೇಗೌಡರು. ದೇವರಾಜೇಗೌಡರು ಮಾಡಿದಂತಹ ಆರೋಪವನ್ನ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರೆ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಶಿವರಾಮೇಗೌಡ.